ಹೌದು ವೀಕ್ಷಕರ, ಈ ರೆಸಾರ್ಟ್ ಒಮ್ಮೆ ನೋಡಿ. ಇದೊಂದು ಚಿಕ್ಕಬಳ್ಳಾಪುರ ಭಾಗದಲ್ಲಿ ದುಬಾರಿ ಎಸ್ಟೇಟ್ ಅಂಡ್ ರೆಸಾರ್ಟ್. ಇಲ್ಲಿಗೆ ಬರುವವರೆಲ್ಲ ಹೈಫೈ ಜನರಾಗಿರುತ್ತಾರೆ. ಅದರಲ್ಲೂ ಸಿನಿಮಾ ನಟರು, ದೊಡ್ಡ ದೊಡ್ಡ ರಾಜಕಾರಣಿಗಳೇ ಹೆಚ್ಚಾಗಿರ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಬೆಟ್ಟದ ಪಕ್ಕದ ಮಡಕು ಹೊಸಹಳ್ಳಿ ಗ್ರಾಮದ ಬಳಿ ಇರುವ SRK ಎಸ್ಟೇಟ್ ಅಂಡ್ ರೆಸಾರ್ಟ್ನಲ್ಲಿ ಬೇರೆ ರಾಜ್ಯದ ಮಯೂರಿ ಎಂಬ ಯುವತಿ ಇದೇ ರೆಸಾರ್ಟ್ನಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾಳೆ. ಆದರೆ ಈ ರೆಸಾರ್ಟ್ ಮಾಲೀಕರಿಂದ ನೀನು ಅದು, ನೀನು ಇದು, ನೀನು ಹಾಗೆ ಹೀಗೆ ಎಂದು ಕಿರುಕುಳ ನೀಡುತ್ತಿದ್ದಾರಂತೆ. ಇದಕ್ಕೆ ಬೇಸತ್ತ ಮಯೂರಿ ಎಂಬ ಯುವತಿ ವಿಡಿಯೋ ಮಾಡಿ ಶರಣಾಗಲು ಯತ್ನಿಸಿದ್ದಾಳೆ. ಇದನ್ನು ಅಲ್ಲಿನ ಸಿಬ್ಬಂದಿ ತಡೆದಿದ್ದಾರೆ. ಈ ವಿಚಾರವಾಗಿ ದೂರು ನೀಡದಂತೆ ಬೆದರಿಸಿ ಯುವತಿಗೆ 2 ಲಕ್ಷ ನೀಡಿ ರಾತ್ರೋರಾತ್ರಿ ಕಳುಹಿಸಿ ಬಿಟ್ಟಿದ್ದಾರೆ ಎಂದು ಕೇಳಿಬಂದಿದೆ. ಈ ವಿಚಾರವಾಗಿ ಸಹೋದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದ ದೇವನಹಳ್ಳಿ ತಾಲೂಕಿನ ಪಾಂಡುರಂಗಪುರ ಗ್ರಾಮದ ಯುವಕ ಸಂಜಯ್ ಎಂಬುವವರು ಧ್ವನಿ ಎತ್ತಿದ್ದಾರೆ. ಇದನ್ನು ಸಹಿಸಲಾರದ ರೆಸಾರ್ಟ್ ಮಾಲೀಕರು ಇವನಿಗೂ ಸಹ ಕಿರುಕುಳ ನೀಡಿ ಕಾರಣ ಹೇಳದೆ 7 ಜನರನ್ನು ಕೆಲಸದಿಂದ ತೆಗೆದಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕಾರು ಮತ್ತು ಬೈಕ್ ಕಸಿದು ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪಗಳು SRK ಎಸ್ಟೇಟ್ ಅಂಡ್ ರೆಸಾರ್ಟ್ ಮಾಲೀಕರ ವಿರುದ್ಧ ಕೇಳಿಬಂದಿದೆ. Not my personal life, but my professional life. Oro Circle have ruined everything for me. The owner, the so-called owner Soumya Mantena, the great Gopi, the pathetic Pavitran. Everybody has just ruined everything for me. They hired me on 17th August with so much high hope. Miss Soumya Mantena took my interview at Blue Tokai Byalandur and hired me, asked me to join as soon as possible, offered me a salary of 75,000 without even asking anything from her. Within a month of time, she decided that the salary which she is offering me is too high. And then later on, when I was about to drink water, she's like, "Don't drink my hotel's water. Don't you dare drink my hotel water." She is talking in Telugu to Ravi Reddy that Mayuri is taking drugs and alcohol in the accommodation. I can give you open challenge, Ms. Soumya Mantena. You can come and do my blood test. Then you will come to know what is drugs and what is alcohol. If you can do that, I mean, you can do anything, right? Then do that as, then do this as well. Go ahead, do my blood test if I'm not alive also, because I wanted to commit suicide. All thanks to Soumya Mantena, Pavitran, and Gopi. In the entire hotel, nobody came into my favor and said the truth about Gopi's behavior, the way he was threatening me. "मैं दिखाता हूँ मैं क्या कर सकता हूँ." When this complaint goes to Soumya, she's like, "You have just put one word and you wanted to make a scene out of it." ಸಂಜಯ್ ಅಂತ ಸತತ 2 ವರ್ಷದಿಂದ ನಾನು ಅಲ್ಲಿ SRK ಅಂತ ರೆಸಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಮಡಕು ಹೊಸಳ್ಳಿಯಲ್ಲಿ. 1 ವರ್ಷದಿಂದ ಸೌಮ್ಯ ಮಂತೇನ ಅಂತೇಳಿ ಅಲ್ಲಿ ಇನ್ಚಾರ್ಜ್ ಬರ್ತಾರೆ, ಅವರು ಓನರ್ ಕೂಡ ಅಲ್ಲಿಗೆ. 1 ವರ್ಷದಿಂದ ಒಂದು ಎಂಪ್ಲಾಯೀಸ್ ಜೊತೆ ಒಂದು ಮಿಸ್ಬಿಹೇವಿಯರ್ ಆಗಲಿ, ಒಂದು ಅವ್ರಿಗೆ ಟಾರ್ಚರ್ ಮಾಡೋದಾಗಲಿ, ಅವ್ರನ್ನ ಇದ್ದಕ್ಕಿದ್ದಂತೆ ಟರ್ಮಿನೇಟ್ ಮಾಡೋದಾಗಲಿ, ಈ ರೀತಿ ಅಕ್ರಮಗಳು ನಡೀತಾನೆ ಇರ್ತದೆ. ಇದನ್ನು ಕಂಡ ನಾನು ಅವ್ರಿಗೆ ಪ್ರಶ್ನೆ ಮಾಡೋದಕ್ಕೆ ಹೋದರೆ ನನ್ನನ್ನು ಬೆದರಿಸಿರ್ತಾರೆ ಇವರು. "ನಿನಗೂ, ನೀನು ಪ್ರಶ್ನೆ ಮಾಡಿದ್ರೆ ನಿನಗೂ ಇದೇ ಪರಿಸ್ಥಿತಿ ಬರುತ್ತೆ, ನಾವು ನಿಮಗೆ ನಿನ್ನ ಜೀವನನ ಹಾಳು ಮಾಡ್ತೀವಿ" ಅಂತ ನನ್ನ ಬೆದರಿಸಿರ್ತಾರೆ. ಕಳೆದ ತಿಂಗಳಷ್ಟೇ ಮಯೂರಿ ಅಂತೇಳಿ ಅವ್ರಿಗೂ ಒಂದು ಮಾನಸಿಕ ಹಿಂಸೆಯನ್ನು ಕೊಟ್ಟು ಅವರೂ ಆತ್ಮಹತ್ಯೆಗೆ ಶರಣಾಗಿ ಹೋಗಿರ್ತಾರೆ. ಅವಾಗ ಇವ್ರ ಆದೇಶದಂತೆ ನಾನು ಹೋಗಿ ತಡೆದಿರ್ತೀನಿ ಅವ್ರನ್ನ. ಇದನ್ನೆಲ್ಲ ನೋಡಿ ಅವರು ಯಾವಾಗಂದರೆ ಆವಾಗ ತೆಗಿತಾ ಇರೋದನ್ನ ಮತ್ತು ಜಾಬಿಂದ ಅವರು ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಸ್ಕೊಳೋದನ್ನ ನೋಡಿ ಖಂಡಿಸಿ ಪ್ರಶ್ನೆ ಮಾಡೋಕ್ಕೆ ಹೋಗಿದ್ದಕ್ಕೆ ನನಗೆ ಬೆದರಿಕೆ ಹಾಕಿ ನನ್ನ ಜೀವನವನ್ನು ಹಾಳು ಮಾಡ್ತೀವಿ ಅಂತೆಲ್ಲ ನನ್ನ ಬೆದರಿಸಿ ಇದೆಲ್ಲ ಮಾಡಿದ್ಮೇಲೆ ನಾನು ರೆಸಿಗ್ನೇಷನ್ ಕೊಟ್ಟೆ 11ನೇ ತಾರೀಕು. ಆ ರೆಸಿಗ್ನೇಷನ್ ಆದಮೇಲೆ ಅವರು, "ಇಲ್ಲ ನಿನಗೆ ಸ್ಯಾಲ್ರಿ ಕೊಡೋಲ್ಲ, ನಿನ್ನದು ಸೆಟಲ್ಮೆಂಟ್ ಕೊಡೋಲ್ಲ, ನೀನು 30 ದಿನ ಬರಬೇಕು ನೋಟಿಸ್ ಪೀರಿಯಡ್ಗೆ" ಅಂತೇಳಿ ಕರೆಸ್ಕೊಂಡ್ರು. ಅವರು ಹೇಳ್ದಂತೆ ನಾನು ಒಪ್ಕೊಂಡು ನೋಟಿಸ್ ಪೀರಿಯಡಲ್ಲಿ ಹೋದಾಗ ದಿನಾಗಲೂ ಒಂದೊಂದು ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ. "ಈ ಥರ ನಾವು ಆಡಿಟ್ ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಅದು ಮಾಡ್ತೀವಿ" ಅಂತ. ನಾನು ಎಲ್ಲದಕ್ಕೂ ಒಪ್ಕೊಂಡು ಕೆಲಸ ಮಾಡ್ತಿದ್ದೆ. ಆಗ ಅವರ ಕಿರುಕುಳ ತಾಳಲಾರದೆ ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಅವರು ನನಗೆ ಉಲ್ಟಾ ಮಾಡಿ ಒಂದು ಹರಾಸ್ಮೆಂಟ್ ಮಾಡಿದ್ರು. ನನ್ನ ಕಾರ್ ಕಿತ್ಕೊಂಡು ನೀನು ಕೀಳು ಜಾತಿಯವ್ನು ನಿನ್ನ ಕಾರ್ ಬೇಕಂತ ಕಾರ್ ಕಿ ಕಸಿದ್ಕೊಂಡು ಮತ್ತು ನಂದು ಸ್ಕೂಟಿ ಕಸಿದ್ಕೊಂಡು ನಾನು ಹೆದರ್ಕೊಂಡು ನಾನು ಪೊಲೀಸವ್ರಿಗೆ ನಮ್ಮ ಅಪ್ಪ ಕಾಲ್ ಮಾಡೋಣ ಅಂತ ಹೋದಾಗ ನನ್ನ ಮೊಬೈಲ್ನ ಕಸಿದ್ಕೊಂಡಿದ್ದಾರೆ. ಇದೆಲ್ಲ ಆದಮೇಲೆ ನಾನು ಮನೆಗೆ ಬಂದು ಅಲ್ಲಿಂದ ತಪ್ಪಿಸ್ಕೊಂಡು ನನ್ನ ಗೃಹಬಂಧನಕ್ಕಿಡಕ್ಕೆ ನೋಡ್ತಾರೆ. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಮನೆಗೆ ಬಂದು 3 ದಿನ ನಾನು ಒಂದು ಮಾನಸಿಕ ಇದಕ್ಕೆ ಹೊರಟೋಗಿರ್ತೀನಿ. ತಂದೆ ತಾಯಿಗೆ ಹೇಳಲ್ಲ ಅವ್ರು, ಯಾಕಂದರೆ ನನಗೆ ಬೆದರಿಸಿರ್ತಾರೆ. ನನ್ನ ಎತ್ಬಿಡ್ತೀನಿ ಅನ್ನೋದಾಗೆ ಅವ್ರು ನನ್ನ ಬೆದರಿಸಿದ್ರು. ಅದಾದಮೇಲೆ ಅವರು ಇತ್ತೀಚೆ 3 ದಿನ ಹಿಂದೆ ಕಾಲ್ ಮಾಡಿ ನನಗೆ 25 ಲಕ್ಷ ಕೊಟ್ಟರೆ ಕಾರ್ ಎತ್ಕೊಂಡು ಹೋಗು, ನಮ್ಗೆ ಹಿಂಗಾಗಿದೆ, ಲಾಸ್ ಆಗಿದೆ, ನೀನು 25 ಲಕ್ಷ ಕೊಡಬೇಕು ಅಂತೆಲ್ಲ ನನಗೆ ಬೆದರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ನನಗೆ ತಡೆಯೋಕ್ಕಾಗ್ದಿರ ನಾನು ನನ್ನ ತಂದೆ ತಾಯಿಗೆ ಅವ್ರಿಗೆ ಹೇಳ್ತೀನಿ ಈ ಥರ ಆಗಿದೆ ಅಂತ. ಅದಾದಮೇಲೆ ನಾವೆಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ದಾಗಿ 3 ದಿನ ಆಯಿತು. ಇವತ್ತಿಗೆ 3 ದಿನ ಆದ್ರೂ ಯಾವುದೇ ರೀತಿ ಒಂದು ಸಪೋರ್ಟ್ ಬಂದಿರಲ್ಲ ನನಗೆ. ಮತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲೂ ಕಂಪ್ಲೇಂಟ್ ಮಾಡಿದೆ ಅವರ ಅವ್ಯವಹಾರಗಳ ಬಗ್ಗೆ, ಅಲ್ಲಿಂದನೂ ಏನು ಸಪೋರ್ಟ್ ಬಂದಿರಲ್ಲ. ಅದಕ್ಕೋಸ್ಕರ ನಾನು ಮೀಡಿಯಾ ಮುಖಾಂತರ ಬರಬೇಕಾಯಿತು. ಇನ್ನು ಈ ವಿಚಾರವಾಗಿ ನ್ಯಾಯಕ್ಕಾಗಿ 3 ದಿನಗಳ ಹಿಂದೆ ನಂದಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಸಹ ದೂರನ್ನು ಸ್ವೀಕರಿಸುತ್ತಿಲ್ವಂತೆ. ಎಫ್ಐಆರ್ ಮಾಡಿ ಎಂದ್ರೂ ಮಾತನಾಡೋಣ ಬಿಡಿ ಎಂದಿದ್ದಾರಂತೆ. ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗದೆ ನೊಂದ ಸಂಜಯ್ ಮತ್ತು ಅವರ ತಂದೆ ಶುಕ್ರವಾರ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪೊಲೀಸರ ನಡೆಯ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರಿ, ನಮ್ಮ ಮಗ ನನ್ನ ಹೆಸರು ನರಸಿಂಹರಾಜ್ ಅಂತ, ನನ್ನ ಮಗ ಸಂಜಯ್ ಅಂತ ಹೇಳ್ಬಿಟ್ಟು, ನಮ್ಮ ಸಂಜಯ್ ಮತ್ತು ಸಾಗರ್ ಅಂತ ಒಂದೇ ಕಂಪ್ನಿನಲ್ಲಿ SRK ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು ನಂದಿ ಹತ್ರ ಮಡಗು ಹೊಸಳ್ಳಿನಲ್ಲಿ. ಅಲ್ಲಿ ಸೌಮ್ಯ ಮಂತೇನ ಅಂತ ಯಾರೋ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡಿರೋ ಒಬ್ಬಳು ಬಂದಮೇಲೆ 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ. ಇತ್ತೀಚೆಗೆ ಎಂಪ್ಲಾಯೀಸ್ಗೆ ತುಂಬ ಟಾರ್ಚರ್ ಕೊಟ್ಟು ಅವರು ರಾತ್ರಿ ಓಡೋಗೋಂಥ ಕೆಲಸಗಳು, ಮತ್ತು ತುಂಬ ಜನ ಕೆಲಸ ಬಿಟ್ಟು ಕೆಲಸ ಬಿಡಿಸೋದಕ್ಕೆ ಅವ್ರ ಮೇಲೆ ಸುಳ್ಳು ಆರೋಪಗಳು ಹಾಕೋದು, ಅವ್ರ ಮೇಲೆ ದೌರ್ಜನ್ಯಗಳು ಮಾಡೋದು, ಈ ಥರ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ನಮ್ಮ ಮಕ್ಕಳು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಒಬ್ಬನ್ನ ಫಸ್ಟು ಕೆಲಸದಿಂದ HR ಯೂಸ್ ಮಾಡ್ಕೊಂಡು HR ನೀವು ಫಸ್ಟ್ ಅವ್ರನ್ನ ಟರ್ಮಿನೇಟ್ ಮಾಡಿರಿ, ರಾತ್ರಿ ತೆಗೆದುಬಿಟ್ರಿ ಅಂತೇಳಿ ಹೇಳಿದಾಗ ಅವನು ನನ್ನ ಕೈಲಾಗಲ್ಲ ಇದೆಲ್ಲ, ಯಾಕಂದ್ರೆ ಮುಂಚೆ ನನ್ನ ಮೇಲೂ ಕೂಡ ಅವ್ರನ್ನ ದೂರು ಕೊಡ್ಬೋದು, ಎಂಪ್ಲಾಯೀಸ್ ನಂಗೆ ತೆಗಿಯೋಕ್ಕೆ ಬರೋಲ್ಲ ಇದಕ್ಕಿದ್ದಂಗೆ ಅಂತ ಹೇಳಿದಾಗ ಸರ್ ಈಗ ಅವ್ರನ್ನೇನು ಮಾಡಿಬಿಡ್ತಾರೆ, ಫಸ್ಟ್ ನಿಮ್ಮನ್ನು ತೆಗಿತೀವಿ ಅಂತೇಳಿ ಅವನು ಹಿನ್ನೆಲೆ ಹುಡುಕಿದಾಗ SC ಅಂತ ಗೊತ್ತಾಗ್ತದೆ. SC ಅಂತ ಗೊತ್ತಾದ್ಮೇಲೆ ಇವ್ರನ್ನ ಫಸ್ಟ್ ತೆಗಿಬೇಕಂತ ಹೇಳಿಬಿಟ್ಟು ನಮ್ಮ ಹುಡುಗರ ಆಮೇಲೆ ಈ ಥರ ದೌರ್ಜನ್ಯಗಳು ಮಾಡಿ ಕಾರು ಮತ್ತು ಬೈಕು 2 ಕೀ ಕಿತ್ಕೊಂಡು ಒಳಗಡೆ ಹಾಕ್ಕೊತಾರೆ. ಆಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದಾಗ ಕಂಪ್ಲೇಂಟ್ ಮಾಡ್ತೀವಿ ಅಂದಾಗ ಮೊಬೈಲನ್ನು ಕಿತ್ಕೊಂಡ್ಬಿಡ್ತಾರೆ. ಮೊಬೈಲನ್ನು ಕಿತ್ಕೊಂಡು ಮತ್ತು ಇವ್ರ ಮೇಲೆ ದೌರ್ಜನ್ಯ ಮಾಡಿಬಿಡ್ತಾರೆ. ಸೊ ಇವ್ರನ್ನ ಗೃಹಬಂಧನಲ್ಲಿ ಹಾಕೋದಕ್ಕೆ ರೂಮಲ್ಲಿ ಹಾಕಿ ಕೂಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇವ್ನು ಬೈಕ್ ತಪ್ಪಿಸ್ಕೊಂಡು ಊರಿಗೆ ಬರ್ತಾನೆ, ಮನೆಗೆ ಬಂದು 2-3 ದಿವಸ ಭಯಪಟ್ಬಿಟ್ಟು ಈಚೆಗೆ ಬರಲ್ಲ ಅವನು. ಯಾಕಂತ ವಿಚಾರಿಸಿದ ಮೇಲೆ ವಿಷಯ ಗೊತ್ತಾಯಿತು. ಪೊಲೀಸ್ ಸ್ಟೇಷನಲ್ಲಿ ಬಂದು ಎಲ್ಲ ವಿಚಾರನೂ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟು ಒಂದು ಹುಡುಗಿ ನೈಟ್ ಹೋಗಿ ಅಲ್ಲಿ ಸುಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದಕ್ಕೆ ವಿಡಿಯೋ ಎಲ್ಲ ಮಾಡಿಬಿಟ್ಟು ಕಳಿಸಿದ್ದಾಳೆ. ಆ ವಿಡಿಯೋನ ನಿಮ್ಮ ಮೀಡಿಯಾದವ್ರಿಗೆ ಕೊಡ್ತೀನಿ ನಾನು. ಸೊ ಆ ವಿಡಿಯೋದವರು ಮ್ಯಾನೇಜ್ಮೆಂಟ್ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿವಿ ನಂದಿ ಪೊಲೀಸ್ ಸ್ಟೇಷನ್ನಲ್ಲಿ. ನಂದಿ ಪೊಲೀಸ್ ಸ್ಟೇಷನವ್ರ ಪರಿಸ್ಥಿತಿ ಏನಾಗಿಬಿಟ್ಟಿದೆ ಅಂದರೆ, ಯಾಕಂದರೆ ಅವರೆಲ್ಲ ಈ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಇರೋ ಇಂಥ ಕಂಪ್ನಿಗಳೆಲ್ಲನೂ ಮಾಮೂಲಿ ಅವರಿಗೆ ಕೊಡ್ತಾ ಇರೋದ್ರಿಂದ ಸ್ಟೇಷನ್ಗಳಿಗೆ ಅವ್ರನ್ನ ರಕ್ಷಣೆ ಮಾಡೋದ್ರಲ್ಲಿ ಇದ್ದಾರೆ. ನಮ್ಮನ್ನು ನೀವು ಏನು ರಾಜಿ ಮಾಡ್ಕೊಂಬೇಡಿ, ಅವ್ರನ್ನ ಕರೆಸ್ಬಿಡ್ತೀವಿ, ನಿಮ್ಗೇನು ಬೇಕು ಅದು ಮಾಡಿಸ್ಬಿಡ್ತೀವಿ ಅಂತ FIR ಮಾಡಿ, ನೀವು ಫಸ್ಟ್ ಅರೆಸ್ಟ್ ಮಾಡಿ ಇಂಥವ್ರನ್ನ ಅಂತ ಹೇಳಿದ್ರೆ ಅದನ್ನು FIR ಮಾಡಿದೆ. 3 ದಿವಸದಿಂದ ಕಂಪ್ಲೇಂಟ್ ಅಲ್ಲೇ ಇಟ್ಕೊಂಡಿದ್ದಾರೆ. ಈಗ ನಾವು ಮೀಡಿಯಾದವ್ರ ಹತ್ರ ಹೋಗ್ತೀವಿ ಅಂತ ಹೇಳಿದಾಗ ಬಂದುಬಿಡಿ, ಎತ್ಕೊಂಡೋಗ್ಬೇಡಿ, ನಿಮ್ಮ ಕಾರ್ ಇಲ್ಲಿ ತರಿಸ್ತಿರ್ತೀವಿ ಅಂತ ಹೇಳ್ತಾರೆ. ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಇಸ್ಕೊತಾರೆ. ಕಂಪ್ಲೇಂಟ್ ಇಸ್ಕೊಂಬಿಟ್ಟು ಆ ಕಂಪ್ಲೇಂಟ್ ಮುಖಾಂತರ ನಮ್ಮ ಧ್ವನಿನ ಅಡಗಿಸೋಕ್ಕೆ, ದೂರದಾರರ ಧ್ವನಿನ ಅಡಗಿಸೋದಕ್ಕೆ ಈ ಪ್ರಯತ್ನನ ಮಾಡ್ತಾ ಇದ್ದಾರೆ. ಸೊ ಸಬ್ಇನ್ಸ್ಪೆಕ್ಟ್ರ್ ಇದುವರೆಗೂ ನಮ್ಮನ್ನು ಕಾಂಟ್ಯಾಕ್ಟೇ ಮಾಡಲಿಲ್ಲ. ಫೋನ್ ಮಾಡಿದ್ರೆ ಕಟ್ ಮಾಡ್ತಾರೆ. ಆಮೇಲೆ ಕಂಪ್ಲೇಂಟ್ ಈಸ್ಕೊಂಡು ಇವರು ದಪೇದಾರವರು ಅವ್ರೇನು ಮಾಡ್ತಾರೆ, ಸಂಜೆ ಒಳಗಡೆ ಸಾಹೇಬ್ರ ಹತ್ರ ಮಾತಾಡಿಬಿಟ್ಟು FIR ಮಾಡಿಕೊಡ್ತೀವಿ, ಇಲ್ಲ ಏನೋ ಒಂದು ಮಾಡ್ತೀವಿ ಬಿಡಿ ಸರ್ ನೀವು ಅಂತ ಹೇಳಿದೆ. ಇಲ್ಲ, ನೀವು FIR ಮಾಡಿರಿ, ನಾನು ಬರ್ತೀನಿ, ನಾನು ಹೈದ್ರಾಬಾದ್ ಹೋಗ್ತಾ ಇದ್ದೀನಿ, ನಾಳೆ ಬರ್ತೀನಿ ಅಂತ ಹೇಳಿದ್ದೀನಿ. ಇದುವರೆಗೂ FIRನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಸುಮ್ಮನೆ ಇಟ್ಕೊಂಡು ಕುಂತಿದ್ದಾರೆ. ಸೊ ಅದಕ್ಕೆ ಏನಾದರೂ ಮಾಡಿ ಅಲ್ಲೇ ಇಂಥ ಪ್ರಕರಣಗಳು ಮುಚ್ಚಾಕೋ ಕೆಲಸನ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಡ್ತಾ ಇದೆ. ಪ್ರತಿಷ್ಠಿತ SRK ಎಸ್ಟೇಟ್ ಅಂಡ್ ರೆಸಾರ್ಟ್ ವಿರುದ್ಧ ಕಿರುಕುಳದ ಆರೋಪ ಕೇಳಿ ಬಂದಿದ್ದು ಈ ರೆಸಾರ್ಟ್ನಿಂದ ಕಾರ್ಮಿಕರಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಎಂದು ಸಂಜಯ್ ಅಂಗಲಾಚಿದ್ದಾನೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕೆಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.